ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದುರ್ವಾಸ ಮುನಿಗಳು ಮುಂಗೋಪಕ್ಕೆ ಹೆಸರುವಾಸಿಯಾಗಿದ್ದಾರೆ. ದೇವತೆಗಳು ಕೂಡ ಈ ಮುನಿಗಳ ಕೋಪಕ್ಕೆ ಭಯಪಡುತ್ತಿದ್ದರು ಎಂಬ ವಿಷಯ ನಮಗೆಲ್ಲ ತಿಳಿದಿದೆ. ಈ ದುರ್ವಾಸ ಮುನಿಗಳು ತನ್ನ ಕೋಪದ ಕಾರಣದಿಂದಲೇ ತನ್ನ ಮಡದಿಯನ್ನು ಸಹ ಏಕೆ ಭಸ್ಮ ಮಾಡಿದರು? ಅಸಲಿಗೆ ತನ್ನ ಹೆಂಡತಿಯನ್ನು ಕೂಡ ಭಸ್ಮ ಮಾಡುವಷ್ಟು ಕೋಪ ಆತನಿಗೆ ಏಕೆ ಬಂದಿತು? ಆ ಕಥೆಯಾದರೂ ಏನು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೂ ಲೈಕ್ ಮಾಡಿ ಶೇರ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಒಂದು ದಿನ ದುರ್ವಾಸ ಮುನಿಗಳು ತಪಸ್ಸು ಮಾಡಬೇಕಾದರೆ ಬಲಿಚಕ್ರವರ್ತಿಯ ಮಗನಾದ ಸಾಹಸಿಕನು ತಿಲೋತ್ತಮೆ ಎಂಬ ಅಪ್ಸರೆಯ ಜೊತೆ ದುರ್ವಾಸ ಮುನಿಗಳಿರುವಂತಹ ಜಾಗಕ್ಕೆ ಬರುತ್ತಾರೆ. ಅವರು ದುರ್ವಾಸ ಮುನಿಗಳನ್ನು ಗಮನಿಸದೆ ಅವರ ಪಾಡಿಗೆ ಅವರು ರಾಸಲೀಲೆಯಾಡುತ್ತಿರುತ್ತಾರೆ. ಅದರಿಂದ ದುರ್ವಾಸ ಮುನಿಗಳಿಗೆ ತಪೋಭಂಗವಾಗುತ್ತದೆ. ಆಗ ತಕ್ಷಣವೇ ದುರ್ವಾಸ ಮುನಿಗಳು ಕೋಪದಿಂದ ಅವರಿಬ್ಬರನ್ನು ನೀವು ರಾಕ್ಷಸರಾಗಿ ಜನಿಸುತ್ತೀರಾ ಎಂದು ಶಪಿಸುತ್ತಾನೆ. ಆಗ ತಕ್ಷಣವೇ ಸಾಹಸಿಕ ಮತ್ತು ತಿಲೋತ್ತಮೆಗೆ ತಮ್ಮ ತಪ್ಪಿನ ಅರಿವಾಗಿ ಶಾಪ ವಿಮೋಚನೆಗೆಂದು ದುರ್ವಾಸ ಮುನಿಗಳನ್ನು ಬೇಡಿಕೊಳ್ಳುತ್ತಾರೆ. ಆಗ ದುರ್ವಾಸ ಮುನಿಗಳು, ಸಾಹಸಿಕ ನೀನು ಶ್ರೀಕೃಷ್ಣನ ಕೈಯಲ್ಲಿ ಮರಣ ಹೊಂದುತ್ತೀಯ ಎಂದು, ಹಾಗೂ ತಿಲೋತ್ತಮೆ ನೀನು ಬಾಣಾಸುರನ ಮನೆಯಲ್ಲಿ ಉಷಳಾಗಿ ಜನಿಸುತ್ತೀಯ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆನಂತರ ತಿಲೋತ್ತಮ ಹಾಗೂ ಸಾಹಸಿಕರ ಜೋಡಿಯನ್ನು ನೋಡಿ ದುರ್ವಾಸ ಮುನಿಗಳಿಗೂ ಸಹ ವಿವಾಹವಾಗಬೇಕೆಂಬ ಬಯಕೆ ಹುಟ್ಟುತ್ತದೆ. ಆದರೆ ದುರ್ವಾಸ ಮುನಿಗಳ ಕೋಪಕ್ಕೆ ಭಯ ಬಿದ್ದು ಯಾರೂ ಸಹ ವಿವಾಹವಾಗುವುದಕ್ಕೆ ಒಪ್ಪುವುದಿಲ್ಲ. ಆದರೆ ಔರ್ಯ ಮಹರ್ಷಿಗೆ ಕಂದಲಿ ಎನ್ನುವ ಪುತ್ರಿ ಇರುತ್ತಾಳೆ. ಇದರಿಂದ ಔರ್ಯ ಮಹರ್ಷಿಯ ಬಳಿ ಹೋಗಿ ನಿಮ್ಮ ಪುತ್ರಿಯನ್ನು ನಾನು ವಿವಾಹವಾಗುತ್ತೇನೆಂದು ಕೇಳುತ್ತಾರೆ. ಅದಕ್ಕೆ ಔರ್ಯ ಮಹರ್ಷಿಯು, ನನ್ನ ಮಗಳು ಅವಿವೇಕಿ, ಅವಳಿಗೆ ಅಷ್ಟೊಂದು ಬುದ್ಧಿ ಇಲ್ಲ, ಯಾವುದೇ ಕೆಲಸವನ್ನಾಗಲಿ ಸರಿಯಾಗಿ ನಿಭಾಯಿಸುವುದಿಲ್ಲ, ನಿಮಗಾದರೆ ಹೆಚ್ಚು ಕೋಪ, ಆದ್ದರಿಂದಲೇ ನನ್ನ ಪುತ್ರಿಯನ್ನು ನಿಮಗೆ ಕೊಡಲಾರೆ ಎಂದು ದುರ್ವಾಸ ಮುನಿಗಳಿಗೆ ಹೇಳುತ್ತಾರೆ. ಅದಕ್ಕೆ ದುರ್ವಾಸ ಮುನಿಗಳು, ನಾನು ಎಲ್ಲವನ್ನೂ ಸರಿದೂಗಿಸುತ್ತೇನೆ, ನೀವು ಅನುಮತಿ ಕೊಟ್ಟರೆ ಸಾಕು ಎನ್ನುತ್ತಾರೆ. ಅದಕ್ಕೆ ಔರ್ಯ ಮಹರ್ಷಿಯು, ಸರಿ, ನನ್ನ ಮಗಳ ಬಗ್ಗೆ ಮೊದಲೇ ಎಲ್ಲಾ ವಿಷಯವನ್ನು ನಾನು ನಿಮಗೆ ಹೇಳಿ ಕನ್ಯಾದಾನ ಮಾಡುತ್ತಿದ್ದೇನೆ ಎಂದು ಕಂದಲಿಯನ್ನು ದುರ್ವಾಸ ಮುನಿಗಳಿಗೆ ಕೊಟ್ಟು ಮದುವೆ ಮಾಡಿಸುತ್ತಾರೆ. ವಿವಾಹವಾದ ಕೆಲವು ದಿನಗಳ ನಂತರ ಒಂದು ದಿನ ದುರ್ವಾಸ ಮಹರ್ಷಿಯು ಗಾಢ ನಿದ್ರೆಯಲ್ಲಿರುತ್ತಾರೆ. ಆ ಸಮಯದಲ್ಲಿ ತನ್ನ ಪತ್ನಿಯಾದ ಕಂದಲಿಯು ಸಂಧ್ಯಾ ವಂದನೆಯ ಕಾರ್ಯಕ್ರಮಗಳನ್ನು ಮಾಡಲು ಸಮಯ ಮುಗಿದು ಹೋಗುತ್ತದೆಂದು ತಿಳಿದು ಗಾಢ ನಿದ್ರೆಯಲ್ಲಿರುವಂತಹ ತನ್ನ ಪತಿಯಾದ ದುರ್ವಾಸ ಮುನಿಗಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾಳೆ. ಆಗ ತಕ್ಷಣವೇ ಎದ್ದಂತಹ ದುರ್ವಾಸ ಮುನಿಗಳು ತುಂಬಾ ಕೋಪದಿಂದ ಕಣ್ಣು ತೆಗೆದು ತನ್ನ ಪತ್ನಿಯ ಕಡೆ ನೋಡುತ್ತಾರೆ. ಆಗ ದುರ್ವಾಸ ಮುನಿಗಳ ಕಣ್ಣಿನಿಂದ ಅಗ್ನಿಯ ಜ್ವಾಲೆ ಬರುತ್ತದೆ. ಆಗ ಆಕೆಯು ಆ ಜ್ವಾಲೆಗೆ ನಿಂತಲ್ಲೇ ಭಸ್ಮವಾಗಿ ಬಿಡುತ್ತಾಳೆ. ಆನಂತರ ತನ್ನ ತಪ್ಪಿನ ಅರಿವಾಗಿ ದುರ್ವಾಸ ಮುನಿಗಳು ಬಹಳ ದುಃಖ ಪಡುತ್ತಾರೆ. ತನ್ನ ಪತ್ನಿಯ ಭಸ್ಮವನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಪತ್ನಿಯ ಹೆಸರು ಈ ಭೂಮಿಯ ಮೇಲೆ ಶಾಶ್ವತವಾಗಿರಬೇಕು, ಹಾಗೂ ಸಕಲ ಪ್ರಾಣಿ ಕೋಟಿಗೂ ಆಹಾರವಾಗಿರಬೇಕು ಮತ್ತು ಭಗವಂತನಿಗೆ ಪ್ರಸಾದವಾಗಿರಬೇಕು ಎಂದು ಆ ಭಸ್ಮದಿಂದ ಒಂದು ಗಿಡವನ್ನು ಸೃಷ್ಟಿ ಮಾಡುತ್ತಾರೆ. ಅದೇ ಕದಲಿ ವೃಕ್ಷ ಅಥವಾ ಬಾಳೆಗಿಡ. ಹೀಗೆ ತನ್ನ ಕೋಪದಿಂದ ಭಸ್ಮವಾದ ತನ್ನ ಪತ್ನಿಯು ಬಾಳೆ ವೃಕ್ಷದ ರೂಪದಲ್ಲಿ ಈಗಲೂ ಈ ಭೂಮಿಯ ಮೇಲೆ ನಮಗೆ ಕಾಣಿಸುತ್ತದೆ. ನಂತರ ಔರ್ಯ ಮಹರ್ಷಿಯು ತನ್ನ ಪುತ್ರಿಯು ಆತನ ಕೋಪದ ಕಾರಣದಿಂದ ಭಸ್ಮವಾದ ವಿಷಯವನ್ನು ತಿಳಿದುಕೊಂಡು ದುರ್ವಾಸ ಮುನಿಗಳನ್ನು ಕುರಿತು ಹೀಗೆ ಹೇಳುತ್ತಾರೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನನ್ನ ಪುತ್ರಿಯನ್ನು ನಿಮಗೆ ಕೊಡಲಾರೆ ಎಂದು, ಆದರೆ ನೀವು ಎಲ್ಲವನ್ನೂ ನಾನು ಸರಿದೂಗಿಸುತ್ತೇನೆ ಎಂದು ಹೇಳಿ ಕೊನೆಗೆ ನಿಮ್ಮ ಕೋಪಕ್ಕೆ ನನ್ನ ಮಗಳನ್ನು ಭಸ್ಮ ಮಾಡಿದ್ದೀರಿ ಎಂದು ಔರ ಮಹರ್ಷಿಯು ತುಂಬಾ ಕೋಪದಿಂದಲೇ ದುರ್ವಾಸನನ್ನು ಶಪಿಸುತ್ತಾರೆ. ನೀನು ಒಬ್ಬ ಸಾಮಾನ್ಯ ಭಕ್ತನ ಕೈಯಲ್ಲಿ ಅತಿ ಘೋರವಾದ ಅವಮಾನವನ್ನು ಪಡುತ್ತೀಯ ಎಂದು ಶಪಿಸುತ್ತಾರೆ. ಆನಂತರ ಕೆಲವು ವರ್ಷಗಳು ಕಳೆದ ನಂತರ ಇಶ್ವಾಕು ವಂಶಕ್ಕೆ ಸೇರಿದಂತಹ ಅಂಬರೀಷ ಎನ್ನುವ ರಾಜನಿದ್ದನು. ಈತನು ಶ್ರೀರಾಮರ ಪೂರ್ವಿಕ ಹಾಗೂ ಶ್ರೀ ಮಹಾವಿಷ್ಣುವಿನ ಪರಮ ಭಕ್ತ. ಮಣ್ಣನ್ನು ಹಾಗೂ ಬಂಗಾರವನ್ನು ಸಮನಾಗಿ ನೋಡುವಂತಹ ದೊರೆ. ಅಂಬರೀಷನಿಗೆ ಬ್ರಹ್ಮಚಾರಿಯಾಗಿದ್ದಾಗಿನಿಂದಲೂ ಎಲ್ಲವೂ ಒಳ್ಳೆ ಗುಣಗಳೇ ಇದ್ದವು. ಈತನು ಶ್ರೀ ಮಹಾವಿಷ್ಣುವಿಗೆ ಒಂದು ಯಜ್ಞವನ್ನು ಮಾಡುತ್ತಾನೆ. ಆತನ ಭಕ್ತಿಗೆ ಮೆಚ್ಚಿದಂತಹ ಮಹಾವಿಷ್ಣುವು ಅಂಬರೀಷನ ರಾಜ್ಯವು ಸುಖ ಸಂತೋಷಗಳಿಂದ ಕೂಡಿರಲಿ ಎಂದು ತನ್ನ ಸುದರ್ಶನ ಚಕ್ರವನ್ನು ವರವಾಗಿ ನೀಡುತ್ತಾರೆ. ಹೀಗೆ ಶ್ರೀ ಮಹಾವಿಷ್ಣುವು ಕೊಟ್ಟಂತಹ ಸುದರ್ಶನ ಚಕ್ರದಿಂದ ಅಂಬರೀಷನ ರಾಜ್ಯವು ಸುಖ ಸಂತೋಷಗಳಿಂದ ಇರಬೇಕಾದರೆ ಒಂದು ಬಾರಿ ಈ ಅಂಬರೀಷನು ದ್ವಾದಶಿ ವ್ರತವನ್ನು ಆಚರಿಸುತ್ತಿದ್ದನು. ಈ ವ್ರತದಲ್ಲಿ ಏಕಾದಶಿಯ ದಿನ ಉಪವಾಸವನ್ನು ಪ್ರಾರಂಭ ಮಾಡಿ ಒಂದು ವರ್ಷದವರೆಗೂ ದೀಕ್ಷೆಯಲ್ಲಿದ್ದು ಮತ್ತೆ ದ್ವಾದಶಿ ಗಡಿಯು ಶುರುವಾದಾಗ ದೀಕ್ಷೆಯನ್ನು ವಿರಮಿಸಬೇಕು.
ಆನಂತರ ತನ್ನ ಪ್ರಜೆಗಳಿಗೆ ಅನ್ನದಾನವನ್ನು ಮಾಡಬೇಕು. ಆದರೆ ಅಂಬರೀಷನ ಉಪವಾಸ ದೀಕ್ಷೆ ಇನ್ನೇನು ಕೆಲವು ಗಂಟೆಗಳಲ್ಲೇ ಮುಗಿಯುತ್ತದೆ ಎನ್ನುವ ಸಮಯಕ್ಕೆ ಅಲ್ಲಿಗೆ ದೂರ್ವಾಸ ಮುನಿಗಳು ಬರುತ್ತಾರೆ. ಆಗ ಅಂಬರೀಷನು ದೂರ್ವಾಸ ಮುನಿಗಳನ್ನು ನೋಡಿ ಅತ್ಯಂತ ಭಕ್ತಿ ಭಾವಗಳಿಂದ ಆಹ್ವಾನ ಮಾಡಿ ಈ ದಿನ ನೀವು ನಮ್ಮ ಗೌರವ ಅತಿಥಿಗಳಾಗಿ ಇರಬೇಕೆಂದು ಬೇಡಿಕೊಳ್ಳುತ್ತಾನೆ. ಆಗ ಸಂತೋಷದಿಂದಲೇ ಒಪ್ಪಿದಂತಹ ದೂರ್ವಾಸ ಮುನಿಗಳು ನಾನು ನದಿಯಲ್ಲಿ ಸ್ನಾನ ಮಾಡಿ ಬರುವವರೆಗೂ ನೀನು ಎಚ್ಚರವಾಗಿರಬೇಕೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಅಂಬರೀಷನಿಗೆ ದೀಕ್ಷೆಯನ್ನು ಮುಗಿಸಲು ಇರುವ ಶುಭ ಮುಹೂರ್ತ ದಾಟಿ ಹೋಗುತ್ತಿರುತ್ತದೆ. ಆದರೆ ಸ್ನಾನಕ್ಕೆ ಹೋದಂತಹ ದೂರ್ವಾಸ ಮುನಿಗಳು ಎಷ್ಟು ಹೊತ್ತಾದರೂ ತಿರುಗಿ ಬರುವುದಿಲ್ಲ. ಅದರಿಂದ ದ್ವಾದಶ ಗಡಿ ದಾಟಿದರೆ ವ್ರತ ಭಂಗವಾಗುತ್ತದೆ. ಹಾಗೆಯೇ ಅತಿಥಿಯನ್ನು ಬಿಟ್ಟು ಭೋಜನ ಮಾಡಿದರೆ ಅತಿಥಿಯನ್ನು ಅವಮಾನಿಸಿದಂತೆ ಎಂದು ಭಾವಿಸಿದಂತಹ ಅಂಬರೀಷನು ತುಂಬಾ ಗೊಂದಲಕ್ಕೀಡಾಗುತ್ತಾನೆ. ಆಗ ಅಂಬರೀಷನು ತನ್ನ ಕುಲಗುರುಗಳಾದ ವಶಿಷ್ಠ ಮಹರ್ಷಿಯನ್ನು ಕೇಳುತ್ತಾನೆ. ಆಗ ವಶಿಷ್ಠ ಮಹರ್ಷಿಗಳ ಸಲಹೆಯ ಮೇರೆಗೆ ಅಂಬರೀಷನು ತೀರ್ಥಗಡಿಗಳು ಕಳೆಯುವ ಮೊದಲೇ ಶ್ರೀವಾರಿಪಾದದ ತೀರ್ಥವನ್ನು ಕುಡಿದು ದೀಕ್ಷೆಯನ್ನು ವಿರಮಿಸಿ ದೂರ್ವಾಸ ಮುನಿಗಳಿಗೋಸ್ಕರ ಎದುರು ನೋಡುತ್ತಾ ಕುಳಿತಿರುತ್ತಾನೆ. ಇದು ಶಾಸ್ತ್ರದ ಪ್ರಕಾರ ನೋಡಿದರೆ ತಪ್ಪಲ್ಲ. ಆದರೆ ಸ್ನಾನ ಮುಗಿಸಿ ಬಂದಂತಹ ದೂರ್ವಾಸ ಮುನಿಗಳು ತನ್ನ ದಿವ್ಯ ದೃಷ್ಟಿಯ ಮೂಲಕ ಜರುಗಿದ ವಿಷಯವನ್ನೆಲ್ಲ ತಿಳಿದುಕೊಳ್ಳುತ್ತಾರೆ. ಅಂಬರೀಷನು ಮಾತು ತಪ್ಪಿದ್ದರಿಂದಲೇ ತುಂಬಾ ಕೋಪದಿಂದ ತಕ್ಷಣವೇ ತನ್ನ ಜುಟ್ಟಿನಿಂದ ಒಂದು ಕೂದಲನ್ನು ತೆಗೆದು ಅದರಿಂದ ಒಬ್ಬ ರಾಕ್ಷಸನಿಗೆ ಜನ್ಮ ಕೊಡುತ್ತಾರೆ. ಆಗ ದೂರ್ವಾಸ ಮುನಿಗಳು ಆ ರಾಕ್ಷಸನಿಗೆ ಈ ಅಂಬರೀಷನನ್ನು ಕೊಲ್ಲುವಂತೆ ಆಜ್ಞಾಪಿಸುತ್ತಾರೆ. ಆಗ ರಾಕ್ಷಸನು ಅಂಬರೀಷನನ್ನು ಕೊಲ್ಲಲು ಅಂಬರೀಷನ ಕಡೆ ಹೋಗುತ್ತಿದ್ದಾಗ ಸುದರ್ಶನ ಚಕ್ರ ಬಂದು ಒಂದೇ ಕ್ಷಣಕ್ಕೆ ಆ ರಾಕ್ಷಸನನ್ನು ಸಂಹರಿಸಿ ಮತ್ತೆ ಮರಳಿ ದೂರ್ವಾಸ ಮುನಿಗಳನ್ನು ಕೂಡ ಕೊಲ್ಲಲು ಬರುತ್ತದೆ. ಆಗ ದೂರ್ವಾಸ ಮುನಿಗಳು ಪ್ರಾಣಭಯದಿಂದ ನಾಲ್ಕು ದಿಕ್ಕುಗಳ ಕಡೆಯೂ ಓಡುತ್ತಾ ಕೊನೆಗೆ ಬ್ರಹ್ಮ ಮತ್ತು ಮಹೇಶ್ವರರ ಬಳಿ ಬರುತ್ತಾರೆ. ನನ್ನನ್ನು ರಕ್ಷಿಸಿ ಎಂದು ಬ್ರಹ್ಮ ಮತ್ತು ಮಹೇಶ್ವರರನ್ನು ಕೋರುತ್ತಾರೆ. ಅದಕ್ಕೆ ಬ್ರಹ್ಮ ಮಹೇಶ್ವರರು ಆ ಚಕ್ರವನ್ನು ತಡೆಯುವುದು ನಮ್ಮಿಂದ ಸಾಧ್ಯವಿಲ್ಲ, ನೀನು ನೇರವಾಗಿ ಮಹಾವಿಷ್ಣುವಿನ ಬಳಿ ಹೋಗು ಎಂದು ಹೇಳುತ್ತಾರೆ. ಆಗ ದೂರ್ವಾಸ ಮುನಿಗಳು ಮಹಾವಿಷ್ಣುವಿನ ಬಳಿ ಬಂದು ನನ್ನನ್ನು ರಕ್ಷಿಸಿ ಎಂದು ಬೇಡುತ್ತಾರೆ. ಅದಕ್ಕೆ ಮಹಾವಿಷ್ಣುವು ಕೂಡ ನಾನು ಅಂಬರೀಷನ ಭಕ್ತಿಗೆ ಬಂದಿಯಾಗಿದ್ದೇನೆ, ಆದ್ದರಿಂದ ನೀನು ಅಂಬರೀಷನ ಬಳಿಯೇ ಹೋಗಿ ಶರಣಾಗು ಎಂದು ಹೇಳುತ್ತಾರೆ. ಆಗ ಬೇರೆ ದಾರಿಯಿಲ್ಲದೆ ದೂರ್ವಾಸ ಮುನಿಗಳು ಅಂಬರೀಷನ ಬಳಿ ಹೋಗಿ ರಕ್ಷಿಸು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಅಂಬರೀಷನು ಸುದರ್ಶನ ಚಕ್ರವನ್ನು ಶಾಂತಿ ಮಾಡುವಂತೆ ಮಹಾವಿಷ್ಣುವಿನ ಬಳಿ ಬೇಡಿಕೊಳ್ಳುತ್ತಾನೆ. ಆಗ ಸುದರ್ಶನ ಚಕ್ರವು ಶಾಂತಿಯಾಗುತ್ತದೆ. ಹೀಗೆ ದೂರ್ವಾಸ ಮುನಿಗಳು ತನ್ನ ಹೆಂಡತಿಯನ್ನು ಭಸ್ಮ ಮಾಡಿದ್ದಕ್ಕೆ ಔರ್ಯ ಮಹರ್ಷಿಯು ಕೊಟ್ಟಂತಹ ಶಾಪದ ಕಾರಣದಿಂದಲೇ ಮಹಾವಿಷ್ಣುವಿನ ಭಕ್ತನಾದ ಅಂಬರೀಷನ ಕೈಯಲ್ಲಿ ಘೋರವಾದ ಅವಮಾನಕ್ಕೆ ತುತ್ತಾಗುತ್ತಾರೆ. ಹಾಗೆಯೇ ಈ ದೂರ್ವಾಸ ಮುನಿಗಳು ಕೊಟ್ಟಂತಹ ಶಾಪವು ಅಂಬರೀಷನ ಮೇಲೆ ಯಾವುದೇ ಪರಿಣಾಮ ಬೀರದೆ ಅದಕ್ಕೆ ವ್ಯತಿರಿಕ್ತವಾಗಿ ದೂರ್ವಾಸ ಮುನಿಗಳೇ ಪ್ರಾಣಭಯದಿಂದ ಹೋಡುವ ಹಾಗಾಯಿತು. ಈ ಅಂಬರೀಷನ ಕತೆ ಭಾಗವತದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.